ಸರ್ವ ಜನರನ್ನ ಸ್ಪರ್ಶ ಮಾಡಿರುವಂತ, ಸರ್ವರಿಗೂ ಒಳಿತನ್ನ ಮಾಡಿರುವಂತದ್ದು, ಯಾವುದೇ ರೀತಿಯಾದಂತ ಹೊಸ ತೆರಿಗೆಯನ್ನ ರಾಜ್ಯದ ಜನರ ಮೇಲೆ ಏರದೇ ಇರುವಂತದ್ದು, ಇದೊಂದು ದಾಖಲೆಯನ್ನು ಕೂಡ ಹಿಂದೆ ಎಲ್ಲ ಯಾವುದಾದ್ರೂ ಒಂದು ವಸ್ತುಗಳ ಮೇಲೆ ಟ್ಯಾಕ್ಸ್ ಅನ್ನು ಹಾಕ್ತಾ ಇದ್ರು, ಆದರೆ ಬಸವರಾಜ ಬೊಮ್ಮಾಯಿ ಅವರು ಯಾವುದೇ ಟ್ಯಾಕ್ಸ್ ಅನ್ನು ಹಾಕದೆ ಇರುವಂಥ ಸಂಪನ್ಮೂಲವನ್ನು ಕ್ರೂಢೀಕರಣ ಮಾಡಿ ಸರ್ವರನ್ನು ರೀಚ್ ಆಗಿದೆ. ಅದೇ ಈ ಒಂದು ಆಯವ್ಯದ ಒಂದು ಸ್ಪೆಷಲ್ ಹೈಲೈಟ್ ಅಂತ ನನ್ನ ಅನ್ನಿಸ್ತಾ ಇದೆ. ವಿಶೇಷವಾಗಿ ಕೃಷಿಗೆ ಸಂಬಂಧಪಟ್ಟಂತೆ 33,700 crore ಅನುದಾನವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಸರ್ವೋದಯ ಮತ್ತು ಕ್ಷೇಮಾಭಿವೃದ್ಧಿಗೋಸ್ಕರ 68,479 crore, ಬೆಂಗಳೂರು ಅಭಿವೃದ್ಧಿಗೆ 8,490 crore ಹಣವನ್ನು ಕೊಟ್ಟಿದ್ದಾರೆ. ನಾನು ಅದೇ ರೀತಿ ನಮ್ಮ ಗ್ರಾಮ ಸಹಾಯಕರೇನಿದ್ದಾರೆ ಅವರಿಗೆ 1,000 rupees ಮಾಸಿಕ ಗೌರವಧನವನ್ನು ಹೆಚ್ಚಳ ಮಾಡಿದ್ದಾರೆ, ಅದು ಕೂಡ ಭಾಳ ಸ್ವಾಗತಾರ್ಹ. ಅದೇ ರೀತಿ ನೋಂದಣಿ ಕಚೇರಿಗಳಲ್ಲಿ ಆಗ್ತಾ ಇರ್ತಕ್ಕಂಥ ಅನಾನುಕೂಲಗಳು, ಸಾಫ್ಟ್ವೇರ್ಗಳು ಡೌನ್ ಆಗುವಂಥದ್ದು, ಬ್ಯಾಟ್ರಿ ಬ್ಯಾಕಪ್ ಕಡಿಮೆ ಆಗುವಂಥದ್ದು, ಇವೆಲ್ಲ ಇದೆ. ಅದಕ್ಕೆ ಸುಮಾರು 400-600 crore ಕೊಡೋ ಮುಖಾಂತರ ಸಬ್ ರಿಜಿಸ್ಟ್ರ್ ಆಫೀಸಲ್ಲೇ ಸರಾಗವಾಗಿ ರಿಜಿಸ್ಟ್ರೇಷನ್ ಆಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸರ್ವೆ ಮುಖಾಂತರ ಎಲ್ಲ ಜಿಲ್ಲೆಗಳಲ್ಲೂ ಸುಮಾರು 287 crore ಹಣವನ್ನು ಕೊಟ್ಟು ಡ್ರೋನ್ ಸರ್ವೆ ಮುಖಾಂತರ ಸರ್ವೆ ಮಾಡುವಂಥದ್ದಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಆಸಿಡ್ ದಾಳಿಗೊಳಗಾದಂಥವ್ರಿಗೆ 3,000-10,000 ಜಾಸ್ತಿ ಮಾಡಿದ್ದಾರೆ. ಇವೆಲ್ಲ ಕೂಡ ಕಂದಾಯ ಇಲಾಖೆಗೆ ಕೊಟ್ಟಿರುವಂಥ ಹೊಸ ಯೋಜನೆಗಳು. ಇವತ್ತು ಕಂದಾಯ ಇಲಾಖೆಯನ್ನು ಅಷ್ಟೇ, ಅವ್ರು ಕೊಟ್ಟಿರುವಂಥ ಗುರಿಯನ್ನು ಆಲ್ಮೋಸ್ಟ್ ಆಲ್ ನಾವು ದಾಟ್ತಾ ಇದ್ದೀರಿ. ಆದಾಯದ ದೃಷ್ಟಿಯಿಂದ ಮುಂದಿನ ಬಾರಿನೂ ಕೂಡ 15,000 crore ನಮಗೆ ಗುರಿ ಕೊಟ್ಟಿದ್ದಾರೆ. ಆ ಗುರಿನೂ ಕೂಡ ನಾವು ದಾಟ್ತೀರಿ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಆ ದೃಷ್ಟಿಯಿಂದ ಒಂದು ಸರ್ವವ್ಯಾಪಿಯಾದಂಥ ಸರ್ವ ಜನರನ್ನು ರೀಚ್ ಯಾರನ್ನೂ ಬಿಟ್ಟಿಲ್ಲ. ಕರ್ನಾಟಕದ ಮೂಲೆ ಮೂಲೆ, ಉತ್ತರ ಕರ್ನಾಟಕ ಇಂದ ಹಿಡಿದು ಕಲ್ಯಾಣ ಕರ್ನಾಟಕ, ಹಳೆ ಮೈಸೂರು, ಬೆಂಗಳೂರು, ಯಾವುದನ್ನು ಬಿಟ್ಟಿಲ್ಲ, ಯಾವ ದೇವ್ರನ್ನೂ ಬಿಟ್ಟಿಲ್ಲ, ಯಾವ ಜಾತಿನೂ ಬಿಟ್ಟಿಲ್ಲ. ಎಲ್ಲ ಜಾತಿ ಸಮುದಾಯ ಎಲ್ಲ ಧರ್ಮಗಳನ್ನು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಜಾತಿಗಳು ಎಲ್ಲ ಜನ ಒಂದು ರೀತಿ ಸರ್ವವ್ಯಾಪಿ ಸರ್ವಸ್ಪರ್ಶಿ ಬಜೆಟನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ನಾನು ಅಭಿನಂದನೆ ತಿಳಿಸಿದ್ದೀನಿ. ತಮ್ಮ ವಚ್ಚಲ ಬಡ್ಜೆಟಲ್ಲಿ ಸುಮಾರು 2.5 hours ಕಾಲ ಓದಿದ್ರು ಕೂಡ ಎಲ್ಲರಿಗೂ ರೀಚ್ ಆಗುವಂಥ ಬಡ್ಜೆಟನ್ನು ಕೊಟ್ಟಿದ್ದಾರೆ. ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ ತಿಳಿಸ್ತಾ ಇದ್ದೀನಿ. ಧನ್ಯವಾದ.